ಹಬ್ಬದ ನಿಮಿತ್ತವಾಗಿ ಇಂಡಿ ಪೊಲೀಸ್ ಉಪವಿಭಾಗದ ವತಿಯಿಂದ ಶಾಂತಿ ಸಭೆ ನಡೆಸಲಾಯಿತು. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಇಂದು ಸಾಯಂಕಾಲ ಹೋಳಿ ಹಬ್ಬದ ನಿಮಿತ್ತವಾಗಿ ಇಂಡಿ ಪೊಲೀಸ್ ಉಪವಿಭಾಗದ ವತಿಯಿಂದ ಶಾಂತಿ ಸಭೆ ಜರುಗಿತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಇಂಡಿ ಡಿವೈಎಸ್ಪಿ ಶ್ರೀಧರ್ ದೊಡ್ಡಿ, ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕು, ಕೊರೋನಾ ಎರಡನೇ ಅಲೆ ಇರೋದ್ರಿಂದ ಸಾಮಾಜಿಕ ಅಂತರ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಎಂದು ತಿಳಿಸಿದರು. ಶಾಂತಿ ಸಭೆ ಈ ಹೋಳಿ ಹಬ್ಬ ಪ್ರಯುಕ್ತ ನಾವು ಮಾಡಿರೋ ಉದ್ದೇಶ ಏನಂದ್ರೆ, ಈಗ ಈ ಗ್ರಾಮದಲ್ಲಿ ಯಾವ ರೀತಿ ಹಬ್ಬ ನಡೀತದೆ, ಯಾವ ದಿನ ಕಾಮನ ಸುಡ್ತಾರೆ, ನೆಕ್ಸ್ಟ್ ಡೇ ಯಾವ ದಿನ ಬಣ್ಣ ಆಡ್ತಾರೆ, ಬಣ್ಣ ಆಡೋದಕ್ಕೆ ಏನು ಕ್ರಮಗಳಿದ್ದಾವೆ, ಯಾವ ಓಣಿಗಳಿಂದ ಜನಗಳು ಬರ್ತಾರೆ ಅನ್ನೋ ವಿಚಾರಗಳನ್ನ ತಿಳಿಯೋದಕ್ಕಾಗಿ ನಾವು ಇಲ್ಲಿ ಒಂದು ಆಯೋಜನೆ ಮಾಡಿದ್ವಿ. ನಮ್ಮ ಒಂದು ಎಸಿ ಅವರ ಆದೇಶ ಏನಿದೆ, ಸರ್ಕಾರದ ಆದೇಶ ಏನಿದೆ, ಕೋವಿಡ್ ಎರಡನೇ ಹಂತ ಇರೋದ್ರಿಂದ ಒಂದು ಮುಂಜಾಗ್ರತಾ ಕ್ರಮ ವಹಿಸೋದು ಒಂದು ಅತಿ ಮುಖ್ಯ ಇದೆ. ಇದರಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು. ಮೇನ್ ಇಂಪಾರ್ಟೆಂಟ್, ಮಾಸ್ಕ್ ಪ್ರತಿಯೊಬ್ಬರು ಯೂಸ್ ಮಾಡಬೇಕು ಆ ದಿನ, ಮತ್ತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಏನು ಇದುವರೆಗೆ ನಾವು ಮಾಡ್ತಾ ಇದ್ವಿ, ಒಂದನೇ ಹಂತದಲ್ಲಿ ನಾವು ಮಾಡಿ ಅದು ಸಕ್ಸಸ್ ಆಗಿದ್ವಿ. ಅದೇ ಥರ ಇದು ಈಗೇನು ಎರಡನೇ ಹಂತ ಇದೆ, ಇದು ಭಾಳ ಡೇಂಜರ್ ಇದೆ. ನಿನ್ನೆ ರಾತ್ರಿ ಬಿಜಾಪುರದಲ್ಲಿ 58 ಆ್ಯಡ್ ಆಗಿದಾವ. ಮತ್ತೆ ಸ್ಯಾನಿಟೈಸರ್ ಪ್ರತಿಯೊಬ್ಬರು ಸಣ್ಣ ಇದ್ರೆ ಜೋಬಲ್ಲಿ ಇಟ್ಕೊಂಡು ಅದನ್ನು ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಗ್ರೂಪ್ನಲ್ಲಿ ಇರ್ತೀವಿ, ಗ್ರೂಪ್ನಲ್ಲಿ ಒಂದು ದೊಡ್ಡದು ಇಟ್ಬಿಟ್ಟು ಆ ಸ್ಯಾನಿಟೈಸರ್ನ ಬಳಸೋದ್ರಿಂದ ಬಹಳಷ್ಟು ನಮಗೆ ಅನುಕೂಲ ಆಗ್ತದೆ. ಇಂಡಿ ಭಾಗದಲ್ಲಿ ನಾವೇನು ಟೆಸ್ಟ್ಗಳು ಮಾಡ್ತಾ ಇದ್ವಿ, ಯಾವುದೇ ಒಂದು ಪಾಸಿಟಿವ್ ಕೇಸ್ ಇದುವರೆಗೆ ಇಲ್ಲಿ ಬಂದಿಲ್ಲ. ನಾವು ಸ್ಕೂಲ್ನಲ್ಲಿ ಮಾಡಿವಿ, ಮತ್ತೆ ತಾಲೂಕಾ ಒಂದು ಹಾಸ್ಪಿಟಲ್ನಲ್ಲಿ ಮಾಡ್ತಾ ಇದ್ದೀವಿ. ಈ ಹಬ್ಬ ಕೂಡ ನಾವು ತಹಸೀಲ್ದಾರು ಮತ್ತು ಎ ಸಿ ಅವರಿಗೆ ಮಾತಾಡಿ ಪರ್ಮಿಷನ್ ತಗೊಂಡಿದ್ದೀವಿ. ಇದನ್ನ ಇಲ್ಲಿ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಈ ಹಬ್ಬನ ಎಷ್ಟೇ ನಾವು ಜಾಗರೂಕತೆಯಿಂದ ಮಾಡಿದ್ರು, ಈ ಹಬ್ಬದ ಒಂದು ಸಂತೋಷ ಸಂಭ್ರಮ ಬದಿಗಿಟ್ಟು ನಾವು ಮುಂಜಾಗ್ರತಾ ಕ್ರಮದ ಬಗ್ಗೆನೇ ಸ್ವಲ್ಪ ಇದಿರ್ಬೇಕು. ಇದು ನಾನು ಇಲ್ಲಿ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಎಲ್ಲರದು ಇದರಲ್ಲಿ ಬಹಳ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಿಮ್ಮೆಲ್ಲರ ಒಂದು ಸಹಕಾರ. ಎಲ್ಲರೂ ಮಾಡೋಣ, ಓಕೆ ಮಾಡೋಣ, ನಾವು ಬೇಕಾದ್ರೆ ಪೊಲೀಸ್ನವ್ರು ಇದಕ್ಕೆ ಪರ್ಮಿಷನ್ ಒಂದು ಕೊಡ್ತೇವೆ. ಇದರಲ್ಲಿ ಉದ್ದೇಶ ಏನಿದೆ ಅಂದರೆ, ಗ್ರೂಪ್ನಲ್ಲಿದ್ದಾಗ ಭಾಳ ಕೇರ್ಫುಲ್ ಆಗಿ ಮಾಡಬೇಕು ಅನ್ನೋದೊಂದು. ಇನ್ನು ಉಳಿದಿದ್ದಾಗ ನೀವು ನಿಮ್ಮ ನಿಮ್ಮ ಓಣಿಗಳಿರ್ತಾವೆ, ನಿಮ್ಮ ಮೆಂಬರ್ಗಳಿದ್ದೀರಿ, ಹಿರಿಯರು ಇದ್ದೀರಿ, ಆ ಓಣಿದೆಲ್ಲ ನೋಡ್ತೀರಿ, ಆ ಒಂದು ಇದ್ರದ್ದೆಲ್ಲ ನೋಡ್ತಾರೆ. ಅದ್ರದ್ದು ನಮಗೇನು ಭಯ ಇಲ್ಲ, ಕೋವಿಡ್ದು ಭಯ ಇದೆ. ಇದು ಏನಿದೆ ವೈಜ್ಞಾನಿಕ ಇದೆ, ಕೋವಿಡ್ದು ಏನಿದೆ ಮೆಡಿಕಲ್ ಪ್ರಿಫರೆನ್ಸ್ ಭಾಳ ಅತಿ ಮುಖ್ಯ ಇದೆ. ಉಳಿದಿದ್ದು ಹೋಳಿ ಹಬ್ಬದ ಬಗ್ಗೆ ನಾವೇನು ಬೇರೆ ನಿಮಗೆಲ್ಲ ಕರೆದಿಲ್ಲ, ಅದು ನಿಮ್ಮೇ ನೀವೇ ಮಾಡೇ ಮಾಡ್ತೀರಿ, ನೀವು ಸಹಕಾರ ನೀಡೇ ನೀಡ್ತೀರಿ, ನಮಗೆ ಗೊತ್ತಿದೆ. ಅದು ಯಾವ ಓಣಿಗೆಲ್ಲ ಗಲಾಟೆ ಆದ್ರೂ ಕೂಡ ಆ ಓಣಿಯ ಯಜಮಾನರು ಇರ್ಬೋದು, ಹಿರಿಯರು ಇರ್ಬೋದು, ಅಲ್ಲೇ ಅದನ್ನ ಸ್ಟಾಪ್ ಮಾಡ್ತೀರಿ. ಇದೇ ಸಂದರ್ಭದಲ್ಲಿ ಇಂಡಿ ಸಿಪಿಐ ಮಾತನಾಡಿದರು. ಈ ಸಭೆಯಲ್ಲಿ ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಲಿಯಾಸ್ ಬೋರಾವಣಿ, ಇಂಡಿ ಪುರಸಭೆ ಸದಸ್ಯರು, ಇಂಡಿ ಪಟ್ಟಣದ ಎಲ್ಲಾ ಧರ್ಮದ ಮುಖಂಡರು, ಅನೇಕ ಹಳ್ಳಿಗಳಿಂದ ಮುಖಂಡರು ಪಾಲ್ಗೊಂಡಿದ್ದರು. ಆರ್ಎಂ ಸೌದಿ, ನವಕರ್ನಾಟಕ ಟೈಮ್ಸ್, ಇಂಡಿ. ಏನಾದರೂ ಹೊಸ ಏನಾದರೂ ಇದ್ರೆ ತಮಗೆ ತಿಳುವಳಿಸೋದು ಅಥವಾ ತಮಗೂ ಏನಾದರೂ ಸಲಹೆ ಸೂಚನೆ ಇದ್ರೆ ಅವ್ನು ಪಡ್ಕೊಂಡ ಅವನ್ನ ಸರಿಯಾದ ನಿಟ್ಟಿನಲ್ಲಿ ಪಾಲನೆ ಮಾಡೋಕ್ಕೆ ನಮಗೆ ಅನುಕೂಲ ಆಗಲಿ ಕಾರಣಕ್ಕೋಸ್ಕರ ನಾವು ಮಾಡ್ಕೊತ ಬಂದೀವಿ. ಒಂದು ಎರಡು ವಿಚಾರನೆ ಹೇಳ್ಬೇಕಂದ್ರೆ, 28ನೇ ತಾರೀಕು ಕಾಮಧಾನ ಐತಿ, ಎಲ್ಲ ಹಳ್ಳಿಯಾಗೂ ಇರ್ತೈತಿ. ಈಗ 29ನೇ ತಾರೀಕು ರೂರಲ್ದಾಗ ಬಣ್ಣ ಆಡ್ತಾರೋ ಅದು ಪ್ರತಿ ವರ್ಷನೂ ಆಡ್ತಾರೋ ಅದರ ಪ್ರಕಾರ ಅಲ್ಲಿ ಆಡಲಿ. ಯಾಕಂದ್ರೆ ಮರದಿವಸ ಬಂದೋಬಸ್ತ್ ಮಾಡೋಕ್ಕೂ ನಮಗೂ ಅನುಕೂಲ ಆಗ್ತೈತೆ. ಈಗ ಇಂಡಿಯಾಗ ರೂರಲ್ದಾಗ ಒಂದು ದಿವಸ ಇತ್ತತ್ರ ನಮಗೆ ಹೊರಗಿತ್ರ ಸಿಬ್ಬಂದಿ ಸಿಗಾಯಿತು, ಯಾಕಂದ್ರೆ ಎಲ್ಲ ಕಡೆ ಬಂದೋಬಸ್ತ್ ಐತಿ. ಅದಕ್ಕೆ ಮೊದಲೇ ಹಿಡಿದ ಮಾಡ್ಕೊತ ಬಂದದ್ದು ಅದು ಅದೇ ರೀತಿ ನಡೀಲಿ. ಮುಂದೆ ಇನ್ನು ಇದಾದ್ಮೇಲೆ ಇದೇ ತಿಂಗಳದಾಗ ರಂಜಾನು, ಮುಂದಿನ ತಿಂಗಳ ರಂಜಾನು ಬರ್ತೈತಿ. ಆ ಒಂದು ಸಂದರ್ಭದಾಗೂ ತಾವೆಲ್ಲರೂ ಕೂಡ ಸಹಕಾರ ಕೊಡ್ತೀನಿ.